ಆಕಾಶವಾಣಿ ಮಡಿಕೇರಿ ಸೇನಾ ಸ್ಮರಣೆ ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ ಕೇಳಿ ಸೇನಾ ಸ್ಮರಣೆ ಸೇನಾ ಸ್ಮರಣೆ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮ ಎಲ್ಲ ಶ್ರೋತೃಗಳಿಗೂ ಕೂಡ ನಮಸ್ಕಾರ ಹಾಗೆ ಸ್ವಾಗತ ಈ ಸರಣಿಯ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇವತ್ತು ಇದ್ದಾರೆ ಕಟ್ಟೆಮಾಡು ಗ್ರಾಮದ ಮಡಿಕೇರಿ ತಾಲೂಕು ಕಟ್ಟೆಮಾಡು ಗ್ರಾಮ ಕಟ್ಟೆಮನೆ ಸೋಮಯ್ಯ ಅವರು ಇವರ ಜೊತೆ ಮಾತಾಡ್ತಾ ಇವರ ಸೇನಾ ಜೀವನದ ಅನುಭವಗಳನ್ನು ಕೇಳೋಣಂತೆ ಸೋಮಯ್ಯ ಅವರಿಗೆ ನಮಸ್ಕಾರ ಸರ್ ನಮಸ್ತೆ ಸರ್ ಇವತ್ತಿನ ಸೇನಾ ಸ್ಮರಣೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮಾತಾಡಿಸೋದು ನಮಗೆ ಭಾಳ ಹೆಮ್ಮೆಯ ವಿಷಯ ತುಂಬ ಸಂತೋಷದ ವಿಷಯ ಧನ್ಯವಾದಗಳು ಸರ್ ಎಷ್ಟು ವರ್ಷ ನೀವು ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ರಿ ಸೋಮನವ್ರೆ ಸರ್ ನಾನು ಹದಿನಾರು ವರ್ಷ ಮೂರು ತಿಂಗಳು ಸರ್ ಹ್ಞೂ 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 ನಾನು ಸೇರಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸಾವಿರದ ಒಂಬೈನೂರ ಹೌದು ಸರ್ ಈಗ ಸೇನೆಯ ನಿಮ್ಮ ಅನುಭವಗಳನ್ನೆಲ್ಲ ನಾವು ಹಂಚ್ಕೊಳ್ಳೋದಕ್ಕೆ ಮೊದಲು ಸ್ವಲ್ಪ ನಿಮ್ಮ ಊರು ಆಮೇಲೆ ನೀವು ಬೆಳೆದದ್ದು ಅದನ್ನು ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಳ್ಳೋಣ ನಿಮ್ಮ ಹುಟ್ಟೂರು ಕಟ್ಟೆ ಮಾಡು ಗ್ರಾಮ ಸರ್ ನಾನು ಕಟ್ಟೆ ಮನೆ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದು ಅಂದ್ರೆ ಮಡಿಕೇರಿ ತಾ ಮಡಿಕೇರಿ ಕೊಡಗಿನ ಮಡಿಕೇರಿ ತಾಲೂಕಿನ ಮರಗೋಡು ಪಂಚಾಯಿತಿ ಮರಗೋಡು ಪಂಚಾಯತಿ ಕಟ್ಟೆ ಮಾಡ್ ಹ್ಮ್ ಬಹಳ ದೊಡ್ಡ ಮನೆತನದಲ್ಲಿ ಹುಟ್ಟಿ ಬೆಳೆದವರು ಸಂತೋಷ ಪ್ರಾಥಮಿಕ ವಿದ್ಯಾಭ್ಯಾಸ ಪ್ರಾಥಮಿಕ ವಿದ್ಯಾಭ್ಯಾಸ ನಾನು ಸಿದ್ದಾಪುರ ಸೆಂಟ್ ಆನಿಸ್ ಕಾನ್ವೆಂಟ್ ನಲ್ಲಿ ಮಾಡಿದೆ ಸರ್ ಆಮೇಲೆ ಆ ನಂತರ ನಾನು ಹೈಸ್ಕೂಲ್ಗೆ ಸೆಂಟ್ ಮೈಕಲ್ಸ್ ಮಡಿಕೇರಿ ಓ ಮಡಿಕೇರಿ ಹೌದು ಮಡಿಕೇರಿ ಬಂದು ಹೌದು ನಂತರ ಪಿ ಯು ಸಿ ಮರಗೋಡು ಜೂನಿಯರ್ ಕಾಲೇಜಿನಲ್ಲಿ ಆರು ತಿಂಗಳು ಮಾತ್ರ ಹೋದದ್ದು ಅಷ್ಟ್ಲಿ ಸೇನೆಗೆ ಸೇರಬೇಕು ಅಂತ ಅನಿಸಿತ್ತು ಹೌದು ನಾವು ನನಗೆ ಮೊದಲದೇ ಇತ್ತು ಸೇನೆಗೆ ಸೇರಬೇಕು ಅಂತೇಳಿ ಆ ಚಿಕ್ಕದಿಂದಲೇ ನಮ್ಮ ಅಣ್ಣಂದರು ಪಕ್ಕದ ಮನೆ ನೆರೆ ಮನೆಯವರೇ ನೋಡ್ತಿದ್ದೆ ಹೋಗಿ ಅವ್ರ ರಜೆಯಲ್ಲಿ ಬರೋದಲ್ಲ ನೋಡಿದಾಗ ನಮಗೆ ಸೇರಬೇಕು ಅನಿಸ್ತಾ ಇತ್ತು ಸಾಮಾನ್ಯ ನಮ್ಮ ಕೊಡಗಿನ ಹುಡುಗರಿಗೆ ಅದೊಂದು ಹುಮ್ಮಸ್ಸು ಇಡೀ ದೇಶದಲ್ಲಿ ನಮ್ಮ ಕೊಡಗಿನವರಿಗೆ ಕೊಡಗಿನ ಯುವಕ ಯುವ ಯುವತಿಯರಿಗೂ ಕೂಡ ಇವತ್ತು ಒಂದು ಹೆಗ್ಗಳಿಕೆ ಒಂದು ಕೀರ್ತಿ ಒಂದು ಹೆಮ್ಮೆ ಅಂತಂದರೆ ನಾವು ಸೈನಿಕ ಪರಂಪರೆಯವರು ಅಂತ ನಿಮಗೆ ಆ ಬಾಲ್ಯದಲ್ಲಿ ಆ ರೀತಿ ಒಂದು ಸ್ಫೂರ್ತಿಗೆ ಅದು ಏನು ಮೂಲ ಪ್ರೇರಣೆ ಏನು ಅಂತ ಹೇಳ್ಬೋದು ಸರ್ ಸ್ಫೂರ್ತಿ ಅಂದ್ರೆ ಕೃಷಿ ಹಿನ್ನೆಲೆಯಿಂದ ಬಂದವರು ನಮಗೆ ಕೆಲಸ ಮಾಡಕ್ ತಂದೆ ತಾಯಿಯವರು ಕೆಲಸ ಕೇಳ್ತಿದ್ರು ಮನೇಲಿ ತೋಟದಲ್ಲಿ ಕೆಲಸ ಮಾಡು ಇದನ್ನೆಲ್ಲ ಕಳಿಸ್ತಾ ಇದ್ರು ಆ ಆನಂತರ ಸ್ವಲ್ಪ ಏನೋ ನಮ್ಮ ಅಣ್ಣಂದ್ರು ಪಕ್ಕದ ಮನೆ ನಮ್ಮ ದೊಡ್ಡಪ್ಪನ ಮಕ್ಳು ಒಂದು ಇಬ್ಬರು ಇದ್ರು ಆರ್ಮಿನಲ್ಲಿ ಸೊ ಅವರು ಕೂಡ ಅಂದಾಗ ನಮ್ಮ ತಂದೆಲ್ಲ ಹೇಳ್ತಿದ್ರು ಜಾಬಿಗೆ ಸೇರಬೇಕು ಓದಪ್ಪ ಓದಪ್ಪ ಅಂತ ನಾವು ಸ್ವಲ್ಪ ಓದೋದಲ್ಲಿ ಸ್ವಲ್ಪ ಹಿಂದೆ ಹ್ಮ್ ಅಂದ್ರೆ ನಾವಂತೂ ಕೃಷಿ ಕೃಷಿ ಇಂತ ಬದುಕಿ ಇಷ್ಟು ಸಮಯ ಕಳೆದತ್ತಾಯ್ತು ಮಕ್ಕಳಾದರೂ ಓದಿ ಒಂದು ಉದ್ಯೋಗ ಪಡ್ಕೊಳ್ಳಿ ಅಂತ ಅವರ ಹಂಬಲ ನ್ಯಾಯವಾದ್ ಹೌದು ಆವಾಗ ನನಗೆ ಓದು ಅಂದಾಗ ನಾನು ತುಂಬ ಓದು ಸ್ವಲ್ಪ ಕಷ್ಟ ಅನಿಸ್ತು ಸರಿ ನೀ ಏನ್ ಮಾಡುವ ಆರ್ಮಿಗೆ ಸೇರಿದ್ರೆ ಒಂದು ಏನಾದರೂ ಲೈಫ್ ಆಗುತ್ತೆ ದೇಶ ಸೇವೆನೂ ಆಗುತ್ತೆ ನೋಡ್ಬಿಡು ಆಗಲ್ಲ ನನ್ನ ಕೈಯಿಂದ ಅಂತ ನಾನು ಪಿ ಯು ಸಿಗೆ ಹೋಗ್ತಾ ಇದ್ದೆ ನಮಗೆ ಓಪನ್ ಎಂಟಲ್ಮೆಂಟ್ ಬಂತು ಎಂ ಆರ್ ಸಿ ಮಡ್ರಾಸ್ ರೆಜಿಮೆಂಟಿನಿಂದ ಅವಾಗ ನಮ್ಮ ಅಲ್ಲಿ ಪಕ್ಕದವರು ಮನೆಯವರೇ ಇದ್ದರು ಲೋಕನಾಥ ಅಂತೇಳಿ ಅವ್ರು ಹೇಳಿದ್ರೆ ಹೀಗೀಗೆ ಒಂದು ಓಪನ್ ಎಂಟಲ್ಮೆಂಟ್ ಉಂಟು ಬಾಹನಿ ಅಂದರು ಸರಿ ಸರ್ ಅಂತ ಹೇಳಿ ನಾನು ಹೋದೆ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ ಆದ್ರೆ ಭಯ ಅವಾಗಲೂ ಕೂಡ ಒಂಥರ ಹಿಂಜರಿಕೆ ಗ್ರೌಂಡಿಗೆ ಇಳಿಬೇಕು ಓಡಬೇಕು ಅಂದಾಗ ಒಂಥರ ಹಿಂಜರಿಕೆ ಇಷ್ಟವೂ ಇದೆ ಭಯವೂ ಇದೆ ಆವಾಗ ಏನು ಮಾಡಿದೆ ಸರಿ ನೋಡ್ಬಿಡೋಣ ಓಡ್ಬಿಡೋಣ ಅಂತೇಳಿ ಏಳೆಂಟು ಹತ್ತು ಮಕ್ಕಳು ಬಂದವು ನಾವು ಓಹೋ ಅದರಲ್ಲಿ ನಾವು ಮರಗೋಡಿನ ಒಂದು ಮೂರು ಮಕ್ಕಳು ನಾಲ್ಕು ಮಕ್ಕಳನ್ನು ಸೆಲೆಕ್ಷನ್ ಆದ್ವಿ ಹಾಗೆ ನಾವು ಕೊಡಗಿನಿಂದ ಫಿಫ್ಟಿ ನೈನ್ ಮೆಂಬರ್ಸ್ ಅನ್ನು ಸೆಲೆಕ್ಷನ್ ಆಗಿತ್ತು ಪೊಲೀಸ್ ಗ್ರೌಂಡ್ ಅಲ್ಲಿ ಇಲ್ಲಿ ಮಡಿಕೇರಿ ಮಡಿಕೇರಿ ಪೊಲೀಸ್ ಗ್ರೌಂಡ್ ಆಯ್ಕೆ ಪ್ರಕ್ರಿಯೆ ಎಲ್ಲ ಇಲ್ಲಿ ನಡೀತು ಟ್ರೈನಿಂಗ್ ಎಲ್ಲ ಮತ್ತೆ ಟ್ರೈನಿಂಗ್ ಮೊದಲು ಮತ್ ಮುಂಚಿತವಾಗಿ ನಮ್ಮನ್ನು ಮತ್ತೆ ಅಲ್ಲಿಗೆ ಊಟಿಗೆ ಬರ ಬರ ಮಾಡಿದ್ರು ಅಲ್ಲಿಯೂ ಕೂಡ ಟ್ರೈನಿಂಗ್ ಪ್ರಕ್ರಿಯೆ ನಡೆಸಿದ್ರು ಅವರು ಸೊ ಅದರಲ್ಲಿ ಐವತ್ತು ಮಂದಿ ನಾವು ಸೆಲೆಕ್ಷನ್ ಆದವು ಕೊಡಗಿನವರೇ ಕೊಡಗಿನ ಹೋಗ್ರೆ ಐವತ್ತು ಮಂದಿ ಓ ಅಲ್ಲಿಯೂ ಆಯ್ಕೆಯಾದವರು ಅಷ್ಟು ಮಂದಿ ಕೊಡಗಿನವರೇ ಕೊಡಗಿನವರಲ್ಲ ಅಂದ್ರೆ ತುಂಬಾ ಮಂದಿ ಸೆಲೆಕ್ಷನ್ ಆಗಿದ್ರು ಮೀನ್ಸ್ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೆಂಬರ್ಸ್ ಇದ್ರು ಹೆಚ್ಚಿನವರು ಇಲ್ಲಿ ನಮ್ಮ ನಮ್ಮ ಕೊಡಗಿನವರೇ ಫಿಫ್ಟಿ ಮೆಂಬರ್ಸ್ ಅದರಲ್ಲಿ ಬರೀ ಅದೇ ಅರವತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಔಟ್ ಆದ್ರು ಐವತ್ತು ಮಂದಿ ನಾವು ಸೆಲೆಕ್ಷನ್ ಆದವು ಆಮೇಲೆ ತರಬೇತಿ ಇರುತ್ತಲ್ಲ ಹಾಂ ತರಬೇತಿ ಸರ್ ಊಟಿ ವೆಲ್ಲಿಂಗ್ಟನ್ ಬ್ಲ್ಯಾಕ್ ಬ್ರಿಡ್ಜ್ ಅಂತ ಹೇಳಿದೆ ಅಲ್ಲಿ ನಮ್ಮ ಟ್ರೈನಿಂಗ್ ಸೆಂಟರ್ ಇದೆ ಎಮ್ ಆರ್ ಸಿ ವೆಲ್ಲಿಂಗ್ಟನ್ ಕೇಳಿರ್ಬೋದು ಹೆಸರುವಾಸಿ ಸರ್ ಹಳೆ ರಿಜಿಮೆಂಟ್ ಅದು ಸೊ ಅಲ್ಲಿ ನಮಗೆ ಆರು ತಿಂಗಳು ಬೇಸಿಗೆ ಇರುತ್ತೆ ಮೂರು ತಿಂಗಳು ಅಡ್ವಾನ್ಸ್ ಇರುತ್ತೆ ಈಗ ಸಾಮಾನ್ಯ ನಮ್ಮ ಕಾರ್ಯಕ್ರಮ ಸೇನಾ ಸ್ಮರಣೆಗಳು ಸಾಕಷ್ಟು ಸೈನಿಕರು ಅವರ ಸೇವೆ ಅನುಭವಗಳನ್ನು ತರಬೇತಿ ಆಮೇಲೆ ಸೇವೆ ಇದನ್ನೆಲ್ಲ ಹೇಳಿದ್ದಾರೆ ಹೇಳಿದಾಗೆಲ್ಲ ನಮ್ಮ ಯುವಕ ಯುವತಿಗೆ ಒಂದು ಸ್ಫೂರ್ತಿ ಅದು ಹೌದು ನಾವು ಕೂಡ ಸೇರಬೇಕು ಅಂತ ಕೊಡಗಿನ ಮಕ್ಕಳು ಬಹುಶಃ ಯಾವತ್ತೂ ಕೂಡ ಆ ಸ್ಫೂರ್ತಿಯನ್ನು ಕಳ್ಕೊಳ್ಳೋದಿಲ್ಲ ನಿಮ್ಮ ತರಬೇತಿಯ ನೆನಪುಗಳು ಅನುಭವಗಳು ಹೇಗಿವೆ ಅದು ಬಹಳ ಕ್ಲಿಷ್ಟ ಅಂತ ಏನಾದರೂ ಅನಿಸಿದೆಯಾ ಸರ್ ಇಷ್ಟು ಹೌದು ಕಷ್ಟನೂ ಹೌದು ಯಾಕಂದರೆ ಯಾಕಂದ್ರೆ ಬೆಳಿಗ್ಗೆ ಮೂರು ಗಂಟೆಗೆ ಹೇಳ್ಬೇಕು ಅಲ್ಲಿಂದ ಟ್ರೈನಿಂಗ್ ಸ್ಟಾರ್ಟ್ ಸರ್ ನಮ್ಮದು ಮೂರು ಗಂಟೆ ಅಂದಾಗ ನಾವು ಬೆಳಿಗ್ಗೆ ಜಾವ ಮೂರು ಗಂಟೆಗೆ ಮೊದಲು ಚಾಯ ಕೊಡ್ತಾರೆ ಅದಾದ ನಂತರ ಟ್ರೈನಿಂಗ್ ಅಂತ ತಿಳ್ಕೊಬೇಕು ನಾವು ಪ್ರತಿಯೊಂದು ಮಾಡೋ ಆಕ್ಟಿವಿಟೀಸ್ ಎಲ್ಲವೂ ಟ್ರೈನಿಂಗ್ ಅದೆಲ್ಲವೂ ತರಬೇತಿ ಎಲ್ಲವೂ ತರಬೇತಿ ನಾವು ಬೆಳಿಗ್ಗೆ ಅದು ಹೇಳಲಿಕ್ಕೆ ನಮಗೆ ಬೇಗ ಏಳುವಂತ ಒಂದು ಪ್ರಕ್ರಿಯೆ ಅಂದ್ರೆ ಯಾವ ತರ ನಾವು ಸಿವಿಲ್ ಇಂದ ಹೋದವರು ನಮಗೆ ಆರ್ಮಿ ಬಗ್ಗೆ ಏನೂ ಗೊತ್ತಿಲ್ಲ ನಾವು ಸಪ್ರೇಟ್ ಒಂದು ಕಮ್ಯುನಿಟಿ ಇದ್ದಾಗೆ ಅಲ್ಲಿ ಅವಾಗ ಏನು ಮಾಡ್ತಾರೆ ನಮ್ಮನ್ನು ತರಬೇತಿ ಹೊಂದಿಸ್ಬೇಕಂದಾಗ ಅದು ಸುಮ್ಮನೆ ಅಲ್ಲ ಸಾಮಾನ್ಯ ಕೆಲಸ ಅಲ್ಲ ಒಬ್ಬ ಸಿವಿಲಿಯನ್ ಅನ್ನು ಒಬ್ಬ ಸೋಲ್ಜರ್ನಾಗಿ ಮಾಡೋದು ತುಂಬಾ ಕಷ್ಟದ ಕೆಲಸ ಒಬ್ಬ ನಾಗರಿಕ ಒಬ್ಬ ಯೋಧನ ಯೋಧನಾಗಿ ಮಾಡೋದು ತುಂಬಾ ಕಷ್ಟದ ಕೆಲಸ ಈಗ ಐದು ಗಂಟೆಗೆ ಆರು ಗಂಟೆಗೆ ಇದ್ದು ನಮಗೆ ಅಭ್ಯಾಸ ರೂಢಿ ಅನ್ನೋದು ಕೂಡ ಒಂದು ತರಬೇತಿ ತರಬೇತಿ ಅದು ಎದ್ದು ಅಲ್ಲಿ ಎಲ್ಲಾ ನಾವು ಆ ಸಮಯದಲ್ಲಿ ಹೇಗೆ ಅಂದರೆ ತುಂಬಾ ಚಳಿ ಊಟಿ ಅಂದ್ರೆ ನಿಮಗೆ ಗೊತ್ತಿದೆ ತುಂಬಾ ಚಳಿ ನಾವು ನವಂಬರ್ ಡಿಸೆಂಬರ್ನಲ್ಲಿ ಹೋದದ್ದು ಸೊ ಅವಾಗ ಅಲ್ಲಿ ಪ್ರತಿಯೊಂದು ಕೆಲಸವು ಬೆಳಿಗ್ಗೆ ಎದ್ದಾಗ ನಮಗೆ ಆ ಡಿಸಿಪ್ಲಿನ್ ಅಲ್ಲಿಂದೇ ಕಲಿಸ್ತಾರೆ ನಾವು ಯಾವ ತರ ನಮ್ಮ ಜೀವನ ರೂಪಿಸ್ಕೊಳ್ಬೇಕು ಅಂತ ಹೇಳುವಂಥದ್ದು ನಾವು ಮಲಗಿದ್ದಲ್ಲಿಂದ ಹಿಡಿದ್ದು ನಾವೇ ಅದನ್ನು ಬೆಡ್ ಗಳನ್ನು ರೆಡಿ ಮಾಡೋದಾಗ್ಲಿ ಮಲಗುವ ಸ್ಥಳಗಳನ್ನು ಸ್ವಚ್ಛ ಮಾಡೋದಾಗ್ಲಿ ಅದಕ್ಕೆ ಯಾರು ಬರೋದಿಲ್ಲ ಬೇರೆ ನಾವೇ ಮಾಡಬೇಕು ನಾವೇ ಅಲ್ಲಿ ನಮ್ಮ ಮನೆ ಸೊ ಅಷ್ಟು ನೀಟಾಗಿಡಬೇಕು ಅದ್ರ ಬಗ್ಗೆ ತರಬೇತಿ ಅಲ್ಲಿಂದ ಶುರು ಆಗುತ್ತೆ ಆನಂತರ ಬೆಳಿಗ್ಗೆ ಪಿ ಟಿ ಪಿರಿಯಡ್ ಪಿ ಟಿ ಪಿರಿಯಡ್ ಆದ ನಂತರ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಹೇಗೆ ಒಂದು ಐದರಿಂದ ಆರು ಪಿರಿಯಡ್ಗಳು ಇರ್ತವೆ ಪಿ ಟಿ ಪಿರಿಯಡ್ ಡ್ರಿಲ್ಲು ಡಬ್ಲ್ಯೂ ಟಿ ಅಂದರೆ ವೆಪನ್ ಟ್ರೈನಿಂಗು ಹೀಗೆ ನಮಗೆ ತರಬೇತಿ ಕೊಡ್ತಾ ಬರ್ತಾರೆ ಆರು ತಿಂಗಳು ಬೇಸಿಕ್ ಟ್ರೈನಿಂಗ್ ನಡೆಯುತ್ತೆ ಸರ್ ಭಾಳ ಕಠಿಣ ಅಂತ ಹೇಳ್ತಾರೆ ಕೆಲವರು ಯುವಕರು ಅಯ್ಯೋ ಒಮ್ಮೆ ಓಡಿ ಹೋಗ್ಬೇಡೋಣ ಇಲ್ಲಿ ತಪ್ಪಿಸ್ಕೊಂಡು ಓಡಿ ಹೋಗ ತಪ್ಪಿಸಿಕೊಂಡು ಬಂದಂಥ ಪ್ರಕರಣಗಳು ಇವೆ ಅಂತ ಹೇಳ್ತಾರೆ ಇದ್ದಾರೆ ಇದ್ದಾರೆ ನಮ್ಮ ಜೊತೆಯವರೇ ಬಂದುಬಿಟ್ಟಿದ್ದಾರೆ ಕೆಲವರು ಬರ್ತಾರೆ ಅಂದರೆ ಅವರಿಗೆ ಆ ಕಷ್ಟದ ಒಂದು ಸನ್ನಿವೇಶ ಬಂದಾಗ ಮಾನಸಿಕವಾಗಿ ಅವರು ಏನ್ ಮಾಡ್ಕೊಳ್ತಾರೆ ತನ್ನನ್ನ ತಾನೇ ಮುಗಿಸ್ಕೊಬಿಡ್ತಾರೆ ಕೆಲವು ಪ್ರಸಂಗಗಳಲ್ಲಿ ಆದ್ರೆ ಆ ತರಬೇತಿ ನಮ್ಮ ಮಾನಸಿಕ ಸ್ಥಿರತೆಯನ್ನು ಹೆಚ್ಚಿಸುವ ಕೆಲಸ ಅಲ್ವಾ ಖಂಡಿತವಾಗ್ಲೂ ಹೆಚ್ಚಿಸುವ ಕೆಲಸ ಸರ್ ಆದ್ರೆ ಮಕ್ಕಳಿಗೆ ಅವಾಗ ಹೊಸ ಹುಡುಗರಲ್ವಾ ಹೌದು ಹೌದು ಅವ್ರ ಮನೆ ಕಡೆ ನೆನಪುಗಳು ಜಾಸ್ತಿ ಕೆಲವರು ಏನಂದ್ರೆ ಬೈದಾಗ ಕೆಲವರಿಗೆ ಅಭ್ಯಾಸ ಇರೋದಿಲ್ಲ ಹೌದು ಹೌದು ಪನಿಶ್ಮೆಂಟ್ ಕೊಟ್ಟಾಗ ಅಭ್ಯಾಸ ಇರೋದಿಲ್ಲ ಪನಿಶ್ಮೆಂಟ್ ಅಂತ ಬರಲ್ಲ ಅದನ್ನ ಟ್ರೈನಿಂಗ್ ಬಟ್ ಅದು ಪನಿಶ್ಮೆಂಟ್ ನಮ್ಮ ಒಳ್ಳೇದಕ್ಕೆ ಹೌದು 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 ಅದನ್ನು ತಗೊಳ್ಳೋದು ಒಳ್ಳೇದಕ್ಕಿಂತ ತಗೊಂಡಾಗ ನಾವೊಂದು ಒಂದು ರೂಪಗೊಳ್ತೇವೆ ಇಲ್ಲದೆ ರೂಪಗೊಳ ಕಷ್ಟ ಆಗೋದಿಲ್ಲ ಅಂತವರು ಅಂತವ್ರು ಬಂದ್ಬಿಡ್ತಾರೆ ಕೆಲವರಿಗೆ ಮನೆಯಲ್ಲಿ ಪ್ರಾಬ್ಲಮ್ ಇರ್ತಾರೆ ಬಂದ್ಬಿಡ್ತಾರೆ ಅದೀಗ ಸೈನ್ಯದಲ್ಲಿ ಆಗಲಿ ಕ್ರೀಡೆಯಲ್ಲಿ ಹಾಗೆ ನೋಡಿ ಸೋಲು ಎನ್ನುವುದು ಆ ಕ್ರೀಡಾ ಮನೋಭಾವ ಅಂತ ಒಂದು ಶಬ್ದ ಬಳಸ್ತೇವಲ್ಲ ಹೌದು ಸೋಲು ಎನ್ನುವುದು ಗೆಲುವೆ ಗೆಲುವೆ ಅದು ನಾವು ಆ ರೀತಿಯಲ್ಲಿ ಸವಾಲಾಗಿ ಸ್ವೀಕರಿಸಬೇಕು ಸ್ವೀಕರಿಸಲೇಬೇಕು ಇಲ್ಲಾಂದ್ರೆ ನಾವು ಅಲ್ಲಿ ಅದನ್ನು ಮುಂದುವರಿಸಲು ಸಾಧ್ಯ ಆಗ್ಬಿಡುತ್ತೆ ನಮಗೆ ಅಂತೂ ಆ ಕಠಿಣ ಒಂದು ತರಬೇತಿಯನ್ನು ಪಡೆದು ನೀವು ಅದನ್ನು ಪೂರ್ಣಗೊಳಿಸಿದ್ರಿ ಸರ್ ನಾನು ಒಂಬತ್ತು ತಿಂಗಳು ಟ್ರೈನಿಂಗ್ ಮುಗಿಸಿ ಆರು ತಿಂಗಳಾದ ನಂತರ ಇಪ್ಪತ್ತು ದಿವಸ ರಜಾ ಕೊಡ್ತಾರೆ ನಂತರ ಅಡ್ವಾನ್ಸ್ ಆದಾಗೆ ಯುನಿಟಿಗೆ ನಮ್ಮ ಸಿಪಾಯಿ ಆಗಬೇಕು ಕಸಮ್ ಪೀರಿಯಡ್ ನಾವು ಆ ಪೀರಿಯಡ್ ನಂತರ ನಾವು ಸಿಪಾಯಿ ಅಂತೇಳಿ ನಮ್ಮನ್ನು ಅವರು ಗುರುತಿಸುತ್ತಾರೆ ಸೊ ನಾನು ನಾನೇನಾಯಿತು ಆರ್ ಡಿ ಸಿ ರಿಪಬ್ಲಿಕ್ ಡೇ ಕಂಡಿಜೆಂಟಿಗೆ ನಾನು ಅಲ್ಲಿಂದನೇ ಸೆಲೆಕ್ಷನ್ ನಮ್ಮ ಆದಿಜೆಂಟಿಗೆ ನಾವು ಯುವಕರು ಬೇಕಿತ್ತು ಅವರಿಗೆ ನಮ್ಮೊಂದು ಮೂವತ್ತು ಮಂದಿಯನ್ನು ಸೆಲೆಕ್ಷನ್ ಮಾಡಿಕೊಂಡು ಒಂದು ಕಂಡಿಜೆಂಟ್ ನೂರ ನಲ್ವತ್ ನಾಲ್ಕು ಜನ ಇರ್ತಾರೆ ಸೊ ಅದರಲ್ಲಿ ಕೂಡ ನಾನು ಒಬ್ಬ ಆಗಿ ಸೆಲೆಕ್ಷನ್ ತೊಂಬತ್ತೇಳನ ಅಲ್ಲಿ ಹಾಗೇನೇ ಅಟೆಂಡ್ ಮಾಡಿದೆವು ಅದಕ್ಕೂ ತರಬೇತಿ ಇರುತ್ತೆ ನಾಲ್ಕೈದು ತಿಂಗಳು ತರಬೇತಿ ಕೊಟ್ಟರು ನಂತರ ಡೈಲಿ ಪಿರೇಡ್ ಅಟೆಂಡ್ ಮಾಡಿ ಅಲ್ಲಿ ಎರಡನೇ ಮೊದಲ ಬಾರಿ ಎರಡನೇ ಸ್ಥಾನ ನಾವು ನಮ್ಮ ರೆಜಿಮೆಂಟಿಗೆ ತಂದು ಕೊಟ್ಟೆವು ಆಮೇಲೆ ಮುಂದೆ ನೀವು ಸೈನ್ಯದಲ್ಲಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ದೇಶದ ಯಾವ ಭಾಗಗಳಲ್ಲಿ ಎಲ್ಲ ನೀವು ಸೇವೆ ಸಲ್ಲಿಸುವಂತ ಒಂದು ಅವಕಾಶ ಬಂತು ಮೊದಲಿಗೆ ನಾನು ಹೋದದ್ದು ಪಟಾನ್ಕೋಟ್ನಲ್ಲಿ ಅದು ಪಂಜಾಬ್ ಸ್ಟೇಟ್ ನಲ್ಲಿ ಬರುತ್ತೆ ಅಲ್ಲೊಂದು ಒಂದು ಮೂರಿಂದ ನಾಲ್ಕು ತಿಂಗಳಿದೆ ಅಷ್ಟೇ ನಂತರ ನಮ್ಗೆ ಅಲ್ಲಿ ಟ್ರೈನಿಗಳು ನಡೀತಾನೆ ಇರ್ತವೆ ಯುದ್ಧಕ್ಕೆ ಆಗುವಂತಹ ಕೆಲವು ಟ್ರೈನಿಂಗ್ಗಳು ಅದು ನಡೀತಾನೆ ಇರ್ತದೆ ಅದರಲ್ಲಿ ಪಾಲ್ಗೊಂಡು ನಂತರ ಮೂರು ತಿಂಗಳ ನಂತರ ನನಗೆ ಜಮ್ಮುಗೆ ಹೋಗಲು ಒಂದು ಅವಕಾಶ ಸಿಕ್ತು ಅಂದರೆ ನಮ್ಮ ಯೂನಿಟ್ ನಮ್ಮದು ಅಂದರೆ ಗ್ರೂಪ್ ನಮ್ಮ ಇಂಡಿವಿಜುವಲ್ ಪೋಸ್ಟಿಂಗ್ ಹೋಗೋದಿಲ್ಲ ನಾವು ನಾವು ಯೂನಿಟ್ ಮೂವ್ ಆಗೋದು ಸೊ ಆ ಟೈಮ್ನಲ್ಲಿ ನನ್ನ ಯೂನಿಟು ನೈನ್ಟೀನ್ ಮಡ್ರಾಸ್ ಅಂತ ಮಡ್ರಾಸ್ ಎಜ್ಮೆಂಟಲ್ಲಿ ನೈನ್ಟೀನ್ ಮಡ್ರಾಸ್ ಅಂತೇಳಿ ಆವಾಗ ಏನಾಯಿತು ಯೂನಿಟ್ ಮೂವ್ ಆದಾಗ ನಾವು ಕೂಡ ಜೊತೆಲೇ ಹೋಗಬೇಕಾಗುತ್ತೆ ಎರಡು ವರ್ಷ ತಪ್ಪಿದ್ರೆ ಎರಡೂವರೆ ವರ್ಷ ಆ ಏರಿಯಾದಲ್ಲಿ ನಾವು ಇರ್ತೇವೆ ಅದಾದ ನಂತರ ನಾವು ಟ್ವೆಂಟಿ ಫೈವ್ ಆರ್ ಆರ್ಗೆ ಗೆ ಪೋಸ್ಟಿಂಗ್ ಅಲ್ಲಿಂದ ಸಿಂಗಲ್ ಪೋಸ್ಟಿಂಗ್ ಸಿಕ್ತು ನಾನಿದ್ದದ್ದು ಮೇಂಡರ್ ಡಿಸ್ಟಿಕ್ನಲ್ಲಿ ಮೇಂಡರಿಂದ ಇಂದ ನೆಕ್ಸ್ಟ್ ಸೂಂಚ್ ಡಿಸ್ಟಿಕ್ಕಿಗೆ ಅಲ್ಲಿಗೆ ಟ್ರಾನ್ಸ್ಫರ್ ಆಯಿತು ಪಕ್ಕದ ಡಿಸ್ಟಿಕ್ ಅದು ಕೂಡ ಫೀಲ್ಡೆ ಫೀಲ್ಡ್ ಅಂದರೆ ನಾವು ಮೊದಲಿಗೆ ಇದ್ದದ್ದು ಎಲ್ ಸಿ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಮತ್ತು ಮೂ ಎರಡು ವರ್ಷ ನಂತರ ನನಗೆ ಪೋಸ್ಟಿಂಗ್ ಓದದ್ದು ಇನ್ಸಿಡೆನ್ಸಿ ಏರಿಯಾ ಅಂತೇಳಿ ಮೊದಲು ಬರೀ ಮೂರು ತಿಂಗಳು ಪಂಜಾಬ್ನಲ್ಲಿದ್ದೆ ನಂತರ ನಾನು ಮೆಂಡರ್ ಜಮ್ಮುವಿನಲ್ಲಿ ಬರುತ್ತೆ ಅಲ್ಲಿ ಎಲ್ ಇದ್ದೆ ಎರಡು ಎರಡೂವರೆ ವರ್ಷ ಅಲ್ಲಿಂದ ಜೊತೆಗೆ ನನ್ನನ್ನು ಪೂಂಚಿಗೆ ಕಳಿಸಿದ್ರು ಅಲ್ಲಿ ಟ್ವೆಂಟಿ ಫೈವ್ ಆರ್ ಆರ್ ರಾಷ್ಟ್ರೀಯ ರೈಫಲ್ ಅಂತಿವೆ ಆಮೇಲೆ ಒಟ್ಟು ನಿಮ್ಮ ಸೇವೆಯ ಅವಧಿ ಹಾಗೆ ನೋಡಿದ್ರೆ ಬೇರೆ ನಮ್ಮ ಎಷ್ಟೋ ಯೋಧರಿಗೆ ಹೋಲಿಸಿದರೆ ಬಹಳ ಸೀಮಿತ ಅವಧಿ ಅಂತ ಹೇಳೋದು ಸ್ವಲ್ಪ ಕಡಿಮೆ ಅವಧಿ ಹೌದು ಹೌದು ನೀವು ಅದನ್ನು ಪೂರ್ಣ ಮಾಡಿದ್ರು ಅಥವಾ ಸಾಕು ಅಂತ ಏನಾದರೂ ಸ್ವಯಂ ನಿವೃತ್ತಿಯೋ ಹೇಗೆ ಪೂರ್ಣ ಮಾಡಲಿಲ್ಲ ಸರ್ ಮೀನ್ಸ್ ನಮಗೆ ನಾನು ಹದಿನಾರು ವರ್ಷ ಮೂರು ತಿಂಗಳೇ ಮಾಡಿದ್ದು ಕಾರಣ ಏನಂದರೆ ಒಂದು ಮೈಂಡ್ಸೆಟೆಡ್ ಮಕ್ಕಳು ಮನೆ ಅನ್ನೋ ಒಂದು ಮೈಂಡ್ ಸೆಟ್ ಅಷ್ಟೇ ಹೊರತು ಇಂದ ಅದ್ಬಿಟ್ಟು ಬೇರೆ ಯಾವ ಕಾರಣವೂ ಇರಲಿಲ್ಲ ನಾವು ಫಿಸಿಕಲಿ ಫಿಟ್ ಆಗಿದ್ದು ಸರ್ವಿಸ್ ಮಾಡೋಕ್ಕೂ ಇಷ್ಟು ಇತ್ತು ಇಷ್ಟ ಇತ್ತು ಆದ್ರೆ ಮನೆ ಮಕ್ಕಳು ತೋಟ ಅಂತೇಳಿ ಅದೇ ಒಂದು ಸೇವೆಯಲ್ಲಿ ಇರುವಾಗಲೇ ಮದುವೆ ಹೌದು ಸರ್ ನಾನು ಇದ್ದಾಗಲೇ ಶ್ರೀಮತಿ ಅವರು ಕೂಡ ಉದ್ಯೋಗದಲ್ಲಿ ಇದಾರ ಇಲ್ಲ ಸರ್ ಅವ್ರು ಮನೆಯಲ್ಲಿದ್ದಾರೆ ಈಗ ಆರಂಭದ ದಿನಗಳನ್ನು ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ಆ ತುಡಿತವನ್ನು ಅನುಭವಿಸ್ತಾರೆ ನೀವು ಅಲ್ಲಿ ಶ್ರೀಮತಿಯವರು ಇಲ್ಲಿ ಆ ದಿನಗಳ ಸ್ವಲ್ಪ ನೆನಪು ಮಾಡ್ಕೊಳ್ಬಹುದ ಆ ಸವಾಲುಗಳನ್ನು ಹೇಗೆ ಸ್ವೀಕರಿಸುತ್ತಾರೆ ಒಬ್ರು ಒಬ್ಬ ಯೋಧನಾಗಿ ನೀವು ಹೇಗೆ ಸ್ವೀಕರಿಸಿದ್ರಿ ಆ ಸಮಯದಲ್ಲಿ ನಮಗೆ ಮನೆಗೆ ಬಂದಾಗ ಮಾತ್ರ ನಾವು ಮಡದಿ ಮಕ್ಕಳು ತಂದೆ ತಾಯಿ ಅಷ್ಟೇ ಇಲ್ಲಿದ್ದಾಗ ನಂತರ ಅದೆಲ್ಲ ಇರುತ್ತೆ ಮನಸ್ಸಿನಲ್ಲಿ ಇರುತ್ತೆ ಆದ್ರೆ ನಾವು ಆ ಕೆಲಸ ಅನ್ನೋದು ಅಲ್ಲೇ ನಾವು ಮಾಡೋದು ಸೊ ನಮ್ಮ ಮನೆ ಅಲ್ಲಿ ಇದೆ ಅಲ್ಲಿ ಇತ್ತು ಹನಿಯವರೇ ಬಹಳ ರೋಮಾಂಚಕಾರಿಯಾದಂತಹ ಮಾತುಗಳನ್ನು ಹೇಳಿದ್ರಿ ಮನೆ ಮಡದಿ ಮಕ್ಕಳು ಅದು ತೀರಾ ಸಹಜ ಸಲ್ಲಿಸಬೇಕಾದ ನ್ಯಾಯವನ್ನು ನೀವು ಸಲ್ಲಿಸ್ತೀರಿ ಯೋಧರಾಗಿ ಸಲ್ಲಿಸಿದ್ದೀರಿ ಅಲ್ಲ ಯೋಧರು ಹಾಗೆ ಆದರೆ ಸೈನ್ಯ ಸೇರಿದೆ ಅಲ್ಲಿ ಹೋದ ಮೇಲೆ ನಮ್ಮ ಮನಸ್ಸು ನಮ್ಮ ಹೃದಯ ಎಲ್ಲವೂ ಕೂಡ ದೇಶಕ್ಕಾಗಿ ತುಡಿತಾ ಇರ್ತದೆ ಅಂತ ಗ್ರೇಟ್ 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 ದೊಡ್ಡ ಸೆಲ್ಯೂಟ್ ಎಲ್ಲರ ಪರವಾಗಿ ನಿಮ್ಮನ್ನು ಒಳಗೊಂಡಾಗೆ ಎಲ್ಲ ಯೋಧರಿಗೆ ಹಾಂ ಮಾತು ಕಳಿಸಿ ಪತ್ರ ವ್ಯವಹಾರ ಫೋನ್ ಈಗ ಮೊಬೈಲ್ ಇತ್ಯಾದಿ ಎಲ್ಲ ಬಂದಿದೆ ಅಂದ್ರೆ ನಿರಂತರ ಸಂಪರ್ಕದಲ್ಲಿ ಇರ್ತಿದ್ರಿ ನೀವು ಹಾಗಾದ್ರೆ ಹಾಂ ಸರ್ ಖಂಡಿತ ಪತ್ರವೇ ಆವಾಗ ಪತ್ರದಲ್ಲಿ ನಾವು ಸಂಪರ್ಕ ಆಗ್ತಾ ಇತ್ತು ಇನ್ನು ಎಸ್ ಡಿ ಬಂದಂತ ಕಾಲ ಸೊ ಎಸ್ ಡಿಗಳು ಸಿಗ್ತಿದ್ದು ಹನ್ನೆರಡು ಗಂಟೆ ರಾತ್ರಿ ತನ್ನ ನಿಲ್ಬೇಕು ವೇಟ್ ಮಾಡಿ ತುಂಬಾ ಕಷ್ಟ ಇತ್ತು ಆದರೂ ಮಾತಾಡ್ತಿದ್ದು ಆಮೇಲೆ ಈಗ ಮನೆ ಕಡೆಯಲ್ಲಿ ತಂದೆಗೆ ಹುಷಾರಿಲ್ಲ ತಾಯಿಗೆ ಹುಷಾರಿಲ್ಲ ಹಿರಿಯರು ಯಾರು ತೀರಿ ಹೋದರು ಇಂಥದ್ದೆಲ್ಲ ಆತಂಕಗಳು ಬರ್ತವೆ ಅವಘಡಗಳು ಅದು ಸಹಜ ಮನುಷ್ಯನ ಜೀವನದಲ್ಲಿ ಆದರೆ ನೀವು ಅಲ್ಲಿ ಇರ್ತೀರಿ ಇಂಥ ಸಂದರ್ಭದಲ್ಲಿ ಒಬ್ಬ ಯೋಧನಾಗಿ ನಿಮ್ಮ ಮನಸ್ಥಿತಿ ಹೇಗೆ ಇರ್ತದೆ ಅಲ್ಲಿ ಸರ್ ಅಂಥ ಪ್ರಸಂಗ ನಮ್ಮ ತಂದೆ ಇರಲಿಲ್ಲ ಚಿಕ್ಕದಲ್ಲಿ ತೀರೋಗ್ಬಿಟ್ಟಿದ್ದಾರೆ ಸೊ ಅಂಥ ಪ್ರಸಂಗ ಬರಲಿಲ್ಲ ಹ್ಞೂ ಹ್ಞೂ ಮನೆ ಕಡೆ ನೆನಪಾಗ್ತಾ ಇತ್ತು ನೆನಪಾಗ್ತದೆ ಅಲ್ಲ ಈಗ ನಿಮಗೆ ಅಲ್ಲದಿರು ಇನ್ ಜನರಲ್ ಸಾಮಾನ್ಯವಾಗಿ ನಾವು ಹೇಳೋದಿದ್ರೆ ಯೋಧರು ಅಂಥ ಸವಾಲುಗಳನ್ನು ಅಲ್ಲಿದ್ದು ಈಗ ಊರಲ್ಲಿ ಏನೋ ಒಂದು ಘಟನೆ ನಮ್ಮ ಕುಟುಂಬದೊಳಗಡೆ ನಡೆದಾಗ ಅದನ್ನು ಹೇಗೆ ಸ್ವೀಕರಿಸ್ತಾರೆ ಹನಿಯವರೇ ಸರ್ ಅದು ಸ್ವೀಕರಿಸಲೇಬೇಕು ಯಾಕಂದ್ರೆ ಒಬ್ಬ ಸೈನಿಕ ನಾನು ನೋಡಿದ್ದು ಕೂಡ ಟೆಲಿಗ್ರಾಮ್ ಬರ್ತಿತ್ತು ಅವರು ರಜೆ ಹೋಗ್ತಿದ್ರು ಮತ್ತೆ ಬರ್ತಾಯಿದ್ರು ಸೊ ಅದು ಒಂದು ಮನುಷ್ಯನ ಒಂದು ಹುಟ್ಟಿದ ನಂತರ ಅದು ಕಷ್ಟ ಸುಖ ಬರುವಂತದ್ದು ಸಹಜ ಅದನ್ನು ಸ್ವೀಕರಿಸಿಕೊಂಡು ಹೋಗ್ತಾರೆ ಸರ್ ಯಾವ ತೊಂದರೆ ಇಲ್ಲ ಯಾವ ತೊಂದರೆ ಯಾರು ದೊಡ್ಡದಾಗಿ ಅದನ್ನ ಇದು ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಏನೋ ಒಂದು ಹೆವಿ ಆಗಿ ಮಾಡ್ಕೊಂಡು ಹೌದು ತುಂಬ ಇದೊಂದು ಸಹಜ ಪ್ರಕ್ರಿಯೆ ಅಂತ ಸ್ವೀಕಾರ ಮಾಡ್ ಹೌದು ಖಂಡಿತ ನೀವು ಸೇವೆ ಸಲ್ಲಿಸಿದ ಹದಿನಾರು ವರ್ಷಗಳು ಆಮೇಲೆ ಇವತ್ತಿಗೂ ಕೂಡ ನಿಮ್ಮ ಮಾತಾಡುವಾಗಲೂ ಕೂಡ ಆ ದೇಶ ದೇಶ ಪ್ರೇಮ ಎನ್ನುವಂತಹ ತುಡಿತ ಭಾವನೆ ಬಹಳ ತೀವ್ರವಾಗಿ ನಿಮ್ಮಲ್ಲಿ ನನಗೆ ಕಾಣಿಸ್ತಾ ಇದೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಆಮೇಲೆ ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ನಮ್ಮ ದೇಶ ಇರ್ಬೋದು ನಮ್ಮ ದೇಶದಲ್ಲಿ ದೇಶ ಸೇವೆಗಾಗಿ ಯುವಕರು ಹೋಗುವವರು ಇರ್ತಾರೆ ಅವರಿಗೆ ನಿಮ್ಮಂಥ ಹಿರಿಯರ ಅನುಭವಿಗಳ ಮಾತು ಅಥವಾ ಸಂದೇಶಗಳು ಬೇಕಾಗ್ತದೆ ದೇಶ ಸೇವೆಗೆ ಹೋಗಬೇಕು ಅಂತ ಹಂಬಲಿಸುವಂಥ ಯುವಕ ಯುವತಿಯರಿಗೆ ನಿಮ್ಮ ಅನುಭವದಿಂದ ಏನು ಕ್ಯೂ ಮಾತುಗಳನ್ನು ಹೇಳಲಿಕ್ಕೆ ಅಪೇಕ್ಷೆ ನೀವು ಹೋಗಲು ಇಚ್ಛಿಸುವ ತುಂಬಾ ಮಂದಿದ್ದಾರೆ ಆದ್ರೆ ಎಲ್ಲರಿಗೂ ಸಿಗೋದಿಲ್ಲ ಪ್ರಯತ್ನ ಬೇಕು ಪ್ರಯತ್ನ ಮುಖ್ಯ ಮೊದಲಿಗೆ ಅವ್ರ ಫಿಸಿಕಲಿ ಫಿಟ್ನೆಸ್ ಆಗಿರಬೇಕು ಹೌದು ಉಳಿದದ್ದು ಅವರ ಹೆಲ್ತ್ ಮತ್ತೊಂದು ದೃಢತೆ ಬೇಕು ನಾನು ಹೋಗ್ತೇನೆ ಮಾಡ್ತೇನೆ ಅಂತ ಹೇಳುವ ಈಗಿನ ಮಕ್ಕಳು ಕೆಲವರು ಹೇಳ್ತಾರೆ ಇಲ್ಲಪ್ಪಾ ಈಗಿನ ಮಕ್ಕಳು ಆಗೋದಿಲ್ಲ ಹಾಗೇನಿಲ್ಲ ಎಲ್ಲರಿಗೂ ಸಾಧ್ಯ ಮಾಡು ಅವ್ರು ಅಂತ ಅಂತೇಳಿದ್ದವನು ಖಂಡಿತವಾಗ್ಲೂ ಹೋಗ್ತಾನೆ ಅವರಿಗೆ ಎಜುಕೇಷನ್ ಇಂತಿಷ್ಟು ಏನಿಲ್ಲ ಈಗ ನಾನು ಪಿ ಯು ಸಿ ಮಾಡಿ ಹೋದರೆ ಅಲ್ಲಿ ನನಗೆ ಏನಾಗುತ್ತೋ ಇನ್ನು ಮುಂದಕ್ಕೆ ಕಂಟಿನ್ಯೂ ಮಾಡೋಕ್ಕಾಗುತ್ತೋ ಆ ಥರ ಡೌಟ್ ಕೆಲವರಿಗಿರುತ್ತೆ ಖಂಡಿತವಾಗ್ಲಲ್ಲಿ ಅವಕಾಶಗಳು ತುಂಬ ಇದೆ ಆಫೀಸರ್ ಆಗುವಂಥ ಅವಕಾಶಗಳು ಕೂಡ ಸಿಗ್ತವೆ ವಿದ್ಯಾಭ್ಯಾಸವನ್ನು ಮುಂದುವರಿಸುವ ಅವಕಾಶವೂ ಅಲ್ಲಿ ಖಂಡಿತ ಇದೆ ಖಂಡಿತವಾಗ ಬಹಳ ಮುಖ್ಯವಾದ ಮಾಹಿತಿ ಇದು ಅಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಬಹುದು ಭವಿಷ್ಯವನ್ನು ಬಹಳ ಚೆನ್ನಾಗಿ ಕಟ್ಟಿಕೊಳ್ಬಹುದು ಅವರು ರಿಟೈರ್ಡ್ ಆಗಿ ಬಂದ ನಂತರ ಕೂಡ ಇಲ್ಲಿ ನಾವು ಇಲ್ಲಿ ಅಲ್ಲಿ ಎಜುಕೇಷನ್ ಚೆನ್ನಾಗಿ ಮಾಡಿಕೊಂಡ್ರೆ ಅವ್ರಿಗೆ ಇಲ್ಲಿ ಬಂದ ನಂತರ ಅವರಿಗೆ ಮುಂದಿನ ನೌಕರಿ ಮಾಡಲಿಕ್ಕೆ ಅವರಿಗೆ ಒಳ್ಳೆಯ ಒಂದು ಅವಕಾಶಗಳು ಸಿಗ್ತದೆ ಯಾಕಂದರೆ ಅವರ ಎಜುಕೇಷನ್ ಚೆನ್ನಾಗಿದೆ ಕ್ವಾಲಿಫಿಕೇಷನ್ ಚೆನ್ನಾಗಿದ್ದಾರೆ ಕರೀತಾರೆ ಸರ್ ಅವರನ್ನು ಕರಿ ಮತ್ತು ಒಂದು ಆತಂಕ ಸಾಮಾನ್ಯವಾಗಿ ಅಪ್ಪ ಅಮ್ಮನಲ್ಲಿ ಇರ್ತದೆ ಒಬ್ಬನೇ ಮಗ ಅಂತಾದರೆ ಇವರು ಒಬ್ಬನೇ ಮಗನನ್ನು ಸೈನ್ಯಕ್ಕೆ ಕಳಿಸಿದರೆ ಅಥವಾ ಸೈನ್ಯ ಸೇರಿದರೆ ಮನೇಲಿ ಯಾರು ನೋಡ್ಕೊಳ್ಳೋರು ತೋಟ ಯಾರು ಭವಿಷ್ಯ ಏನು ಇತ್ಯಾದಿ ಎಲ್ಲ ಚಿಂತೆ ಇರ್ತದೆ ಅಂತ ಅವರಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಇಲ್ಲ ಸರ್ ಹಾಗೇನಿಲ್ಲ ನೋಡಿ ಒಬ್ಬನೇ ಮಗನಾದರೂ ಕೂಡ ಆತಂಕ ಪಡುವಂಥದ್ದು ಏನಿಲ್ಲ ಯಾಕಂದರೆ ಸೇನೆಗೆ ಹೋದವರೆಲ್ಲ ತನ್ನ ಪ್ರಾಣವನ್ನು ಅಂತ ಹೇಳುವಂಥದ್ದು ಇಲ್ಲ ಏನೋ ಆ ಸಮಯ ಸಂದರ್ಭಗಳು ಅವನ ಋಣ ಎಲ್ಲಿದ್ರು ಆಗುತ್ತೆ ಸರ್ ಸೇನೆಯಲ್ಲಿ ಇದ್ರು ಆಗತ್ತೆ ಊರಲ್ಲಿದ್ರು ಊರಲ್ಲಿದ್ರು ಆಗತ್ತೆ ಆಗುವಂತದನ್ನು ತಪ್ಪಿಸಲಿಕ್ಕೆ ಯಾರಿಗೂ ಯಾರಿಂದರೂ ಸಾಧ್ಯ ಅಂತೂ ಆ ಒಂದು ದೇಶದ ಬಗೆಗಿನ ಅಪಾರವಾದ ಪ್ರೀತಿಯನ್ನ ಅದೊಂದು ನಮಗೆ ಕೊಡಗಿ ದೊರೆತಂತ ಒಂದು ದೊಡ್ಡ ಪರಂಪರೆ ಅದು ಸೈನಿಕ ಪರಂಪರೆ ಅದನ್ನು ಮುಂದುವರಿಸಬೇಕು ಅಂತ ಹೇಳ್ತೀರಿ ನೀವು ಖಂಡಿತ ಸರ್ ಆಮೇಲೆ ಈ ಪರೀಕ್ಷೆ ಬರೆಯುವುದಿದೆ ಅಲ್ಲ ಸೈನ್ಯಕ್ಕೆ ಸೇರೋದಕ್ಕೆ ಮೊದಲು ಲಿಖಿತ ಪರೀಕ್ಷೆ ಕೂಡ ಹೋಗಲ್ಲ ಈಗ ನೀವು ಹೇಳಿದ್ರಿ ಮಾನಸಿಕ ದೃಢತೆ ಇರಬೇಕು ದೈಹಿಕ ದೃಢತೆ ಇರಬೇಕು ಈ ಪರೀಕ್ಷೆಗೆ ಸಿದ್ಧರಾಕೋದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ನೀವು ಯಂಗ್ಸ್ಟರ್ಸ್ಗೆ ಹೇಳಬೇಕು ಅಂತ ಅಪೇಕ್ಷೆ ಮಾಡ್ತೀರಾ ಪರೀಕ್ಷೆ ಸಿದ್ಧರಾಗಲಿಕ್ಕೆ ಕೆಲವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಸೊ ಅಲ್ಲಿ ಕೂಡ ಟ್ರೈನಿಂಗ್ ಸಿಗುತ್ತೆ ಅವರಿಗೆ ನಂತರ ಜನರಲ್ ಕ್ವಶನ್ಸೇ ಸರ್ ಬರೋದು ಮ್ಯಾಕ್ಸಿಮಮ್ ಹ್ಞೂ ಸ್ವಲ್ಪ ಲೆಕ್ಕಗಳು ಉಳು ಬರ್ತದೆ ಉಳಿದದ್ದು ನಮ್ಮ ಫಿಸಿಕಲ್ ಮೇನ್ ಮತ್ತು ನಮ್ಮ ಮೆಡಿಕಲ್ ಎರಡಲ್ಲ ಫಿಟ್ ಆಗಿದ್ರೆ ನಮ್ಮ ಬರವಣಿಗೆ ಹೇಗೂ ಪಾಸ್ ಆಗಬಹುದು ಅನ್ನೋ ಒಂದು ನಾವೆಲ್ಲ ಆ ತರನೇ ಹಾಗೆ ಆಗುತ್ತೆ ಸರ್ ದೈಹಿಕ ದೃಢತೆ ಮಾನಸಿಕ ದೃಢತೆ ಬಹಳ ಬಹಳ ಆದ್ರೆ ಅವ್ರು ಎಷ್ಟು ಓದಿ ತಿಳುವಳಿಕೆ ಸಂಪಾದನೆ ಮಾಡಿಕೊಂಡಿದ್ದಾರೆ ಎನ್ನುವುದಕ್ಕಿಂತ ಈ ಎರಡು ಅಂಶಗಳು ಮುಖ್ಯ ನೀವು ಹೇಳಿದಾಗಿ ಹೋದ್ಮೇಲೆ ಅವರು ಓದ್ಲಿಕ್ಕೂ ಅಥವಾ ಏನು ಪ್ರೊಫೆಷನ್ ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿವೆ ಈಗ ಹನಿ ಅವರೇ ಹತ್ತು ಹದಿನಾರು ವರ್ಷಗಳ ಈ ಸೇವೆಯಲ್ಲಿ ಬಹಳ ನೆನಪಿನಲ್ಲಿ ಉಳಿಯಬಹುದಾದ ಉಳಿದಿರುವಂತಹ ಕೆಲವು ನೆನಪುಗಳಾದ್ರೆ ಇರಬಹುದು ಅದು ಒಂದೆರಡನ್ನಾದರೂ ನೀವು ಹೇಳ್ಕೊಡ್ಬೇಕು ಖಂಡಿತ ಸರ್ ಅದೇ ಹೋಗುವುದಿಲ್ಲ ನನಗೆ ಅಂತ ನೀವು ನಿಮ್ಮ ಸ್ನೇಹಿತರ ಸ್ನೇಹಿತರತ್ತ ಹಂಚಿಕೊಳ್ಳುವಂಥ ಯಾವುದಾದ್ರು ಅಂತ ಅಪೂರ್ವವಾದ ನೆನಪುಗಳಿದ್ರೆ ನಮ್ಮ ಜೊತೆ ಹಂಚಿಕೊಳ್ಳಿ ಖಂಡಿತ ಸರ್ ನನಗೆ ಒಂದು ಘಟನೆ ಹ್ಞೂ ಅದ್ರ ಬಗ್ಗೆ ನಾನು ಹೇಳ್ತೇನೆ ಸರ್ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತ ಏಳನೇ ಇಸ್ವಿಯಲ್ಲಿ ಆದದ್ದು ಹ್ಞೂ ಇಪ್ಪತ್ತೆರಡು ಮೇ ತಾರೀಖಿನಲ್ಲಿ ನಮ್ಮ ಕೊಡುಗಿನವರಾದಂಥ ಕೆ ಟಿ ಸಬೀನಾ ಅಂತೇಳಿ ಒಬ್ರು ಇದ್ದರು ಹ್ಞೂ ಅವ್ರು ತೀರ್ಕೊಂಬಿಟ್ರು ಮೀನ್ಸ್ ಅದು ಏನೋ ಒಂದು ಆಪ್ರೇಷನಲ್ಲೇ ತಿರ್ಕೊಂಡ್ಬಿಟ್ಟಿದ್ದವರು ಸೊ ಆಪ್ರೇಷನ್ ತೀರ್ಕೊಂಡಾಗ ನಾನು ಅಲ್ಲೇ ಇದ್ದೆ ಮೀನ್ಸ್ ಅವ್ರ ಅವ್ರ ಜೊತೇಲಿ ಇರಲಿಲ್ಲ ಫಾರ್ವರ್ಡ್ ಪೋಸ್ಟಿನಲ್ಲಿ ಇದ್ದೆ ನಾವು ನಾನು ಕೂಡ ರಜಾಮುಕ್ಸಿ ಹೋದದ್ದು ಅವಾಗ ಸೊ ಅವರು ಹೇಳ್ತಾ ಇದ್ರು ಮ್ಯಾಪ್ ರೀಡಿಂಗ್ ತಂದು ಕ್ಲಾಸ್ ಬರುತ್ತೆ ಕ್ಲಾಸಿಗೆ ಕಳಿಸ್ತಾಯಿದ್ರು ಸೊ ಕ್ಲಾಸಿಗೆ ಹೋದಾಗ ಒಂದು ಘಟನೆ ಆಯಿತು ಸರ್ ಸಬಿನನವರು ಆಪ್ರೇಷನಲ್ಲಿ ತೀರ್ಕೊಂಡು ಬಿಟ್ರು ಅನ್ನೋ ಒಂದು ನೀವು ಸುದ್ದಿ ಸುದ್ದಿ ಬಂತು ಇಪ್ಪತ್ತೆರಡನೇ ಬೆಳಿಗ್ಗೆ ಹೇಳಿದ್ರು ನಾನು ಹಾಗೂ ನನ್ನ ಜೊತೆಯಲ್ಲಿ ನಾಲ್ಕು ಮಂದಿ ಎಮ್ ಆರ್ ಕ್ಲಾಸ್ಗೆ ಹೋಗ್ತಿದ್ದವನೇ ಒಬ್ಬರು ಸೀನಿಯರ್ ಅನ್ನು ಕೊಟ್ಟರು ನಾಲ್ಕು ಮಂದಿ ನನ್ನ ನನ್ನ ಜೂನಿಯರ್ಸ್ ಇದ್ದದ್ದು ಸೊ ನಾವು ರೀತ್ ಪ್ರೀಡ್ ಬರಬೇಕು ಅಂತ ಹೇಳುವಂಥ ಒಂದು ಮೆಸೇಜ್ ಬಂದು ನಮಗೆ ಸೊ ನಾವು ರೀತೆಲ್ಲ ಅಲ್ಲೇ ಮಾಡಿ ಅದೆಲ್ಲ ಅಲ್ಲೇ ಮರದಿಂದ ಈ ಸೊಪ್ಪಿನಿಂದೆಲ್ಲ ನಾವೇ ರೀತಿ ಮಾಡಿಕೊಂಡು ಬೆಳಗಿನ ಜಾವ ಒಂದು ಆರು ಗಂಟೆಗೆಲ್ಲ ಹೊರಡುವಂಥದ್ದು ಬಟ್ ಅವತ್ತು ಸ್ವಲ್ಪ ಲೇಟ್ ಆಯಿತು ರೀತ ಮಾಡ ಏಳು ಕಾಲು ಗಂಟೆಗೆ ನಾವು ಹೊರಟೆವು ಪೋಸ್ಟಿಂದ ಪೋಸ್ಟಿಂದ ಹೊರಟಾಗ ಒಂದು ಐವತ್ತು ಮೀಟ್ರ್ ಹೋಗಿರ್ಬೋದು ಸರ್ ಆದರೆ ನಾವು ಕೆಳಗಿಂದ ಮೇಲೆ ಹತ್ತಬೇಕು ಅಲ್ಲಿ ಏನಾಯ್ತು ಅಂದರೆ ಪಾಕಿಸ್ತಾನಿ ಉಗ್ರವಾದಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಟ್ರು ಅಂಬುಸ್ ಅಂತೇವೆ ಮೀನ್ಸ್ ಅದು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಏನು ಕಾಮನ್ ಲ್ಯಾಂಗ್ವೇಜಲ್ಲಿ ಒಳಿ ಕೂರೋದು ಹೌದು ಹಾಗೆ ಕೂತು ಮೇಲೆ ಅಟ್ಯಾಕ್ ಮಾಡ್ಬಿಟ್ರು ನಮಗೆ ಗೊತ್ತಾಗ್ಲಿಲ್ಲ ಸೊ ನಾ ಪಕ್ಕ ಪಕ್ಕದಲ್ಲಿದ್ದು ನನ್ನ ಇದ್ದಂತ ಎರಡು ಗೆಳೆಯರು ಒಬ್ಬ ಸಾನಿ ಕೊಪ್ಪು ಬಾಬು ಅಂತ ಅಂತೇಳಿ ಮತ್ತೊಬ್ಬ ನಟರಾಜ್ ಅಂತೇಳಿ ಅವರಿಬ್ಬರು ತಿರ್ಕೊಂಡ್ಬಿಟ್ರು ಆ ಸ್ಪಾಟ್ನಲ್ಲೇ ಮತ್ತೊಬ್ಬ ಮಲ್ಲಪ್ಪ ಅಂತ ಹೇಳೋ ಒಬ್ಬ ಇದ್ರು ಅವರಿಗೆ ಆಯ್ತು ಕಾಲು ಕಿತ್ಬಿಟ್ರು ನಾನು ಉಳ್ದದ್ ನಾನೊಬ್ಬ ಮತ್ತೆ ಒಂದು ಹವಲ್ದಾರ್ ಸೊ ಹವಲ್ದಾರ್ ತುಂಬಾ ಕೆಳಗೆ ಇದ್ರು ನಾನೊಬ್ಬ ಉಳಿದೆ ಬಟ್ ಯಾವ ದೇವರ ದಯೋ ಯಾರ ದಯೋ ಗೊತ್ತಿಲ್ಲ ನನಗೇನೂ ಆಗಲಿಲ್ಲ ಅವತ್ತಿನ ದಿವಸ ನಾನು ಬುಲೆಟ್ ಪ್ರೂಫ್ ಕೂಡ ಹಾಕಿತ್ತಿಲ್ಲ ಹೇಳಬೇಕಂದ್ರೆ ಸೊ ಹೇಗೆ ಉಳಿದು ನನಗೂ ಗೊತ್ತಿಲ್ಲ ಅದೆಲ್ಲ ಎಲ್ಲ ಮೇಲೆ ಅವನ ಇಚ್ಛೆ ಅದು ಸೊ ಅದೊಂದು ಮಾತ್ರ ಸರ್ ಜೀವಮಾನದಲ್ಲಿ ನನಗೆ ಮರಿದಂಥ ಘಟನೆ ಸರ್ ತಮ್ಮ ಜೊತೆಗಾರನ್ನೇ ನೀವು ಕಳ್ಕೊಂಡು ನಾನು ಉಳ್ದೇ ನಾನು ಉಳ್ದೇ ಎನ್ನುವುದು ಸಂತೋಷ ನೀವು ಹೇಳಿದ ಹೇಗೆ ಅದು ದೇವರ ಅನುಗ್ರಹ ಆದರೆ ಕಳ್ಕೊಂಡ ಅವರನ್ನು ಕಳ್ಕೊಂಡ ನೋವು ಕೂಡ ಯಾಕಂದ್ರೆ ನಿಮ್ಮ ಜೊತೆಗಾರರು ಜೊತೆಗಾರರು ಸರ್ ಹ್ಮ್ ಈಗಲೂ ಕೂಡ ನಮಗೆ ರೋಮಾಂಚನ ಆಗುತ್ತೆ ಕಣ್ಣೀರು ಬರುತ್ತೆ ಸರ್ ಹೌದು ಹೌದು ಬಹಳ ಹೃದಯ ವಿದ್ರಾಕ್ವಕ ಅಂತ ನಾವು ಬಳಸ್ತೇವಲ್ಲ ಪದ ಅಂತ ಒಂದು ಘಟನೆ ಅದು ಆದರೂ ಕೂಡ ನೀವು ಛಲ ಇಲ್ಲ ಈಗ ಈ ರೀತಿಯಲ್ಲಿ ಆದರೂ ಕೂಡ ನೋಡಿ ನಿಮ್ಮ ಸೈನಿಕರ ವಿಶೇಷತೆ ಆ ಕೆಚ್ಚು ಆ ದೇಶ ಪ್ರೇಮ ಅದು ಹೋಗುವುದಿಲ್ಲ ಖಂಡಿತ ಸರ್ ಆದಾಗ ನಮಗೆ ಇದ್ದಷ್ಟು ಅದು ಕಿಚ್ಚು ಹತ್ತುತ್ತ ಹೊರತು ಅದು ಆರಲ್ಲ ಅದು ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆ ನಿಮ್ಮ ದೇಶ ಪ್ರೇಮ ಅಥವಾ ದೇಶ ಬಗೆಗಿನ ಒಂದು ಪ್ರೀತಿ ಇದೆಯೋ ಅದು ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗೋದಿಲ್ಲ ಬಹುಶಃ ಅದು ಈ ಮಣ್ಣಿನ ಗುಣವ ಅಂತ ಆಗಿರ್ಬೋದು ಸರ್ ಈಗ ಈ ಘಟನೆ ಅಲ್ಲದೆ ಬೇರೆ ನಿಮ್ಮ ಅನುಭವಕ್ಕೆ ಬಂದೇ ಬೇರೆ ಯಾವುದಾದ್ರೂ ಒಂದು ಘಟನೆ ಇದೆ ಸರ್ ನಾವು ಇನ್ಫೆಂಟ್ರಿ ಆದ ಕಾರಣ ನಮ್ದು ಮ್ಯಾಕ್ಸಿಮಮ್ ಫೀಲ್ಡ್ ಸರ್ವಿಸ್ಗಳೇ ಇರ್ತವೆ ಇನ್ಫೆಂಟ್ರಿ ಸ್ಪೆಷಲಿ ಇನ್ನೊಂದು ಪ್ಯಾರಾ ಕಮಾಂಡೋಗಳು ಇವರು ಮ್ಯಾಕ್ಸಿಮಮ್ ಫೀಲ್ಡ್ನಲ್ಲಿ ಸರ್ವಿಸ್ ಮಾಡ್ತಾರೆ ನಾನು ಇನ್ನೊಂದು ಸರ್ವಿಸ್ ಇಲ್ಲಿ ಆರ್ ಆರ್ನಲ್ಲಿ ನಲ್ಲಿ ಕೂಡ ಒಂದು ಘಟನೆ ಆಗಿತ್ತು ಅಲ್ಲಿ ಕೂಡ ಹಾಗೆಯೇ ಫೈರಿಂಗ್ ನಡೀತಾ ಇತ್ತು ನಾವೆಲ್ಲ ಸ್ಟಾಪ್ ಪಾರ್ಟಿಯಲ್ಲಿ ಕೂತಿದ್ದೋ ಇಲ್ಲಿ ನನಗೆ ಒಂದು ಡಿಸ್ಟೆನ್ಸ್ ಅಂದ್ರೆ ಒಂದು ಐನೂರು ಮೀಟರ್ ಇದ್ದಿರ್ಬೋದು ಕಣ್ಣಿಗ ಬೈನಕ್ಯುಲರ್ ಅಲ್ಲಿ ನೋಡ್ತಾ ಕೂತಿದ್ದು ನಾವು ಒಂದು ಯುವಕ ಸ್ವಲ್ಪ ಹುರುಪು ಜಾಸ್ತಿ ಕೆಲವು ಸಲ ಯುವಕರು ಏನು ಮಾಡ್ಬಿಡ್ತಾರೆ ತುಂಬಾ ಹುರುಪು ತೋರಿಸ್ಬಿಡ್ತಾರೆ ಆವಾಗೇನಾಯಿತು ಏನಾಯ್ತು ಅವನ ತಪ್ಪಿನಿಂದ ಆ ಉಗ್ರವಾದಿಯ ಕೈಯಿಂದ ಏಟು ತಿಂದು ಸಾಯುವಂತ ಒಂದು ಪ್ರಸಂಗವನ್ನು ನಾವು ಕಣ್ಣಾರಿ ನೋಡ್ಬಿಟ್ಟು ತರನು ಆಗಿಬಿಡುತ್ತೆ ಸರ್ ಅದನ್ನೆಲ್ಲ ಕೂಡ ಮರೆಯೇ ಭಾರತೀಯನೇ ಭಾರತೀಯನೇ ನಮ್ಮ ಸೇನೆದವನೇ ನಮ್ಮ ರೆಜಿಮೆಂಟ್ನವನಲ್ಲ ನಮ್ಮಲ್ಲಿ ಅಟ್ಯಾಚ್ ಆಗ್ತಾರೆ ಬೇರೆ ಆ ಲ್ಯಾಂಗ್ವೇಜ್ ಲೋಕಲ್ ಲ್ಯಾಂಗ್ವೇಜ್ ಬರುವಂತ ರೆಜಿಮೆಂಟ್ ಅವರು ಯಾರಾದ್ರೂ ಅಲ್ಲಿ ಜಾಕ್ ರೈಫಲ್ ಅಂತವೇ ಪೊಲೀಸ್ನವ್ರನ್ನ ಅಟ್ಯಾಚ್ ಮಾಡ್ತಾರೆ ಹಾಗೆ ಬೇರೆ ಕಡೆಯಿಂದ ಅಟ್ಯಾಚ್ ಆದವ್ರು ಅವರು ಕೂಡ ನಮ್ಮ ಜೊತೆಯಲ್ಲಿ ಆಪರೇಷನ್ ಇದ್ರು ನಾವು ಸ್ಟಾಪ್ ಇದ್ದು ಸೊ ನೋಡ್ ನೋಡ್ತಿದ್ದಾಗಲೇ ಅವನಿಗೆ ಕಿಡ್ನಿ ಭಾಗ ಇರುತ್ತಲ್ಲ ಆ ಭಾಗಕ್ಕೆ ಗುಂಡೇಟಾಯ್ತಿ ಹಿಂಬದಿಯಿಂದ ಹೊಡ್ಬಿಟ್ಟ ಆಕ್ಚುಲಿ ಅವನು ಏಟ್ ಆಗಿತ್ತು ಉಗ್ರವಾದಿಗೆ ಬಟ್ ಅವನು ಅವನು ಆಡ್ ತಗೊಂಡ್ ಕೂತಿದ್ದ ಅವನು ಇವನು ಸ್ವಲ್ಪ ಜಲ್ದಿ ಬಾಜಿ ಅಂದ್ರೆ ಏನು ಅರ್ಜೆಂಟ್ ಮಾಡ್ಬಿಟ್ಟೆ ಅವನು ನಮ್ ಅದೊಂದು ಪ್ರಸಂಗ ನೋಡ್ತಾವ ಸರ್ ದುಡುಕುತ ಕೂಡ ಅಪಾಯಕಾರಿ ಹೌದು 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 ಉದಾಹರಣೆ ಬಹಳ ಪ್ರಜ್ಞೆ ಇರಬೇಕು ನಮಗೆ ಆ ಸಮಯದಲ್ಲಿ ನಾವು ನಮ್ಮ ಮೈಂಡ್ ಅದನ್ನು ಭಾಳ ಹುಷಾರಿಂದ ನೋಡ್ಕೋಬೇಕಾಗತ್ತೆ ಸರಿ ನೀವು ಸೈನ್ಯದಲ್ಲಿ ವಹಿಸಿದ ಹುದ್ದೆ ಮತ್ತು ಆ ಹುದ್ದೆಯನ್ನು ಅಲಂಕರಿಸಬೇಕಾದ್ರೆ ನೀವು ಯಾವ ಹಂತಗಳನ್ನೆಲ್ಲ ಕ್ರಮಿಸ್ತಾ ಹೋದ್ರಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿ ಹಾಂ ಸರ್ ಮೊದಲಿಗೆ ಸಿಪಾಯಿ ನಾವು ರೆಕ್ರೂಟ್ನಿಂದ ಸಿಪಾಯಿ ಆಗ್ತೇವೆ ಹ್ಞೂ ಹ್ಞೂ ಸಿಪಾಯಿ ಆದ ನಂತರ ನಮಗೂ ಲ್ಯಾನ್ಸ್ ನಾಯಕ್ ಅಂತ ಕೊಡ್ತಾರೆ ಸೊ ಲಾನ್ಸ್ ನಾಯಕ್ ಅಂದಾಗ ಅಲ್ಲಿ ಕೂಡ ಟ್ರೈನಿಂಗ್ ಇರುತ್ತೆ ಸರ್ ಪ್ರತಿ ಹೆಜ್ಜೆಯೂ ಟ್ರೈನಿಂಗ್ ಇರುತ್ತೆ ನಾವು ಒಂದು ನಮ್ಮ ಯುದ್ಧದ ತಯಾರಿಗಳು ಕೂಡ ವರ್ಷಕ್ಕೊಂದ್ಸಲ ಸಲ ಎರಡು ಸಲ ನಡೀತಾನೆ ಇರ್ತದೆ ಹಾಗೆ ನಮ್ಮ ಪರ್ಸನಲ್ ಪ್ರಮೋಷನ್ಗಳಾಗಲಿ ಇನ್ನೇನೇ ಆಗಿರಲಿ ಅದಕ್ಕೂ ಕೂಡ ಟ್ರೈನಿಂಗ್ಗಳು ನಡೀತಾನೆ ಇರ್ತದೆ ಸೊ ಅದರಲ್ಲಿ ಪಾಸ್ ಆಗಬೇಕು ನಾವು ಲಾನ್ಸ್ ನಾಯಕ್ ಆನಂತರ ಫಾರ್ ಎಕ್ಸಾಂಪಲ್ ನಾವು ನಾ ಲಾನ್ಸ್ ನಾಯಕ್ ಆಗೋದೇ ಒಂದು ಸೇರಿ ಒಂದು ಐದರಿಂದ ಆರು ವರ್ಷ ಆಗುತ್ತೆ ಕಡಿಮೆ ಅಂದರೆ ಹೆಚ್ಚು ಆಗ್ಬೋದು ಯಾಕಂದರೆ ವೇಕೆನ್ಸಿ ಇದ್ದಾಗೆ ಮತ್ತು ನಾಯಕ್ ಹ್ಞೂ ನಾಯಕ ಆದಾಗ ಅವನು ಎನ್ ಸಿ ಓ ಅಂತೇಳಿ ಬರುತ್ತೆ ನಾಯಕ ತನಕ ಅವನು ಸಿಪಾಯಿ ಲೆಕ್ಕದಲ್ಲಿ ಆ ಒಂದು ಇದರಲ್ಲಿ ಇರ್ತಾರೆ ಲಾನ್ಸ್ ನಾಯಕ್ ಆದ ನಂತರ ನಾಯಕ್ ನಾಯಕಿ ಕೂಡ ಮೂರ ಎರಡರಿಂದ ಮೂರು ತಿಂಗಳು ಟ್ರೈನಿಂಗ್ ಕೊಡ್ತಾರೆ ತುಂಬ ಹಾರ್ಡ್ ಟ್ರೈನಿಂಗ್ ಹ್ಞೂ ಹ್ಞೂ ಆದರೆ ಅದು ನಮಗೇನಿಲ್ಲ ಸಿಂಪಲ್ ನೋಡೋರಿಗೆ ಮಾತ್ರ ಹಾರ್ಡ್ ಅನ್ಬೋದು ಅಷ್ಟೇ ಅಷ್ಟೇ ಬಟ್ ನಮಗೇನಿಲ್ಲ ಹಾಡಾಗಿ ಟ್ರೈನಿಂಗ್ ಕೊಡ್ತಾರೆ ವೆಪನ್ಸ್ ಬಗ್ಗೆ ಆಗಲಿ ಅಲ್ಲ ಪ್ರತಿಯೊಂದು ಬಗ್ಗೆ ನಾವು ಯಾವಾಗಲೂ ಸೈಕ್ಲ್ ಆಗ್ತಾರೇ ಬೇಕು ಅದು ಸೈಕ್ಲಿಂಗ್ ಟ್ರೈನಿಂಗ್ಸ್ ನಡೀತಾನೆ ಇರ್ತದೆ ಅದ್ರ ಜೊತೆ ಇದು ಕೂಡ ನಡೀತದೆ ಅದಾದ ನಂತರ ಹವಲ್ದಾರ್ ಹವಲ್ದಾರ್ ಕೂಡ ಅವರು ಆಗಬೇಕಾದ್ರೆ ಸಾಧಾರಣ ಸ್ಪೋರ್ಟ್ಸ್ ಮ್ಯಾನ್ಗಳೆಲ್ಲ ಬೇಗ ಆಗ್ಬಿಡ್ತಾರೆ ಅಂದರೆ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ಗಳು ಎಲ್ಲರಿಗೂ ಕೊಡಲ್ಲ ಟೆನ್ ಇಯರ್ಸ್ಗೆಲ್ಲ ಆಗ್ತಾರೆ ಬಟ್ ನಾವುಗಳು ಆಗಬೇಕಂದ್ರೆ ಒಂದು ಟ್ವೆಲ್ ಟು ಫಿಫ್ಟೀನ್ ಇಯರ್ಸ್ ಮ್ಯಾಕ್ಸಿಮಮ್ ಬೇಕಾಗುತ್ತೆ ಮುಂದಕ್ಕೂ ಹೋಗ್ಬೋದು ಅದಾದ ನಂತರ ಜೆ ಸಿ ಅಂತೆ ಜೂನಿಯರ್ ಕಮಿಷನ್ ಆಫೀಸರ್ ಅಂತೇಳಿ ಸೊ ಅದಕ್ಕೂ ಕೂಡ ಟ್ರೈನಿಂಗ್ಸ್ ಇರುತ್ತೆ ಸರ್ ಎಲ್ಲ ಫಿಸಿಕಲ್ ಟ್ರೈನಿಂಗ್ ಆಗಿರಲಿ ರಿಟರ್ನ್ ಆಗಲಿ ಪ್ರತಿಯೊಂದು ಆಗುತ್ತೆ ಹಾಗೆ ಸುಬೇದಾರ್ ನಮ್ಮ ರ್ಯಾಂಕಿನಲ್ಲಿ ಸುಬೇದಾರ್ ತನಕ ಹೋಗ್ತಾರೆ ಸುಬೇದಾರ್ ಆದ ನಂತರ ಅದೇ ಕೊನೆಯ ಪ್ರಮೋಷನ್ ಅದಾದ ನಂತರ ಒಂದಿದೆ ಸುಬೇದಾರ್ ಮೇಜರ್ ಅಂತ ಎಲ್ಲರಿಗೂ ಸಿಗೋದಿಲ್ಲ ಅದು ಹ್ಞೂ ಹ್ಞೂ ಎಸ್ ಎಮ್ ಅಂತವೆ ಸುಬೇದಾರ್ ಮೇಜರ್ ಅಂತೇಳಿ ಹ್ಞೂ ಹ್ಞೂ ಅದಾದ ನಂತರ ಅವರಿಗೆ ಕೊನೆಗೆ ಹಾನರಿ ಕೊಡ್ತಾರೆ ಅದು ಹಾನರಿ ಕ್ಯಾಪ್ ಲೆಫ್ಟಿನೆಂಟ್ ನಮ್ಮ ಈ ಒಂದು ರ್ಯಾಂಕಿನ ಕೊನೆಯ ರ್ಯಾಂಕ್ ಅಂದರೆ ಸುಬೇದಾರ್ ಮೇಜರ್ ಹ್ಞೂ 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 ಅದಾದ ನಂತರ ಹಾನರ್ ಕೊಡ್ತಾರೆ ಅವರಿಗೆ ಸು ಹಾನರಿ ಲೆಫ್ಟೆನೆಂಟ್ ಅದರ್ವೈಸ್ ಹಾನರಿ ಕ್ಯಾಪ್ಟನ್ ಅದು ಕೆಲವರಿಗೆ ಅಲ್ಲಿ ಸರ್ವಿಸ್ನಲ್ಲಿ ಇದ್ದಾಗ ಸಿಗ್ತದೆ ಕೆಲವರು ಬಂದ ನಂತರ ಸಿಗುತ್ತೆ ರಿಟೈರ್ಡ್ ಆಗಿ ಬಂದ ನಂತರ ಕೆಲವರಿಗೆ ಅದು ಅವರ ನೋಡಿ ಆಗಲಿ ನಿಮ್ಮ ಸೇನೆಯ ಅನುಭವಗಳು ನಮ್ಮ ಯುವಕರಿಗೆ ಅದು ಹೊಸ ಸ್ಫೂರ್ತಿಯನ್ನ ಕೊಡ್ಲಿ ಅಂತ ಹಾರೈಸ್ತಾ ಇಲ್ಲಿವರೆಗೆ ಬಂದು ನಿಮ್ಮ ಅನುಭವಗಳನ್ನ ಹಂಚಿಕೊಂಡದ್ದಕ್ಕೆ ನಮ್ಮ ಎಲ್ಲ ರೇಡಿಯೋ ಕೇಳುಗರ ಪರವಾಗಿ ಹನಿಯವರೇ ನಿಮಗೆ ಹೃತ್ಪೂರ್ವಕ ಧನ್ಯವಾದ ನಮಸ್ಕಾರ ನಮಸ್ಕಾರ ಇದುವರೆಗೆ ಸೇನಾ ಸ್ಮರಣೆ ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ ಕೇಳಿದಿರಿ ಕಾರ್ಯಕ್ರಮ ಪ್ರಸ್ತುತಿ ಉಮೇಶ್ ಡಿಎಂ ಹಿಂದೆ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು